ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಧರ್. ಬಾಗಲಕೋಟೆ ಎಂದಾಕ್ಷಣ ನಮಗೆ ನೆನಪಾಗುವುದು ವಾಸ್ತುಶಿಲ್ಪಗಳ ತೊಟ್ಟಿಲು ಎಂದೇ. ಐತಿಹಾಸಿಕವಾಗಿ ನಾವು ಬಾಗಲಕೋಟೆ ಜಿಲ್ಲೆಯನ್ನು ನೋಡುವುದಾದರೆ ಒಂದು ಕಾಲದಲ್ಲಿ ವೈಭವಪೂರಿತವಾದ ಪ್ರಸಿದ್ಧ ರಾಜಮನೆತನದ ಚಾಲುಕ್ಯರಾಳಿದ ನಾಡದು. ಬದಾಮಿ ಐಹೊಳೆ ಪಟ್ಟದಕಲ್ಲು ಕೂಡಲ ಸಂಗಮ ಮಹಾಕೂಟ ಇಲ್ಲಿನ ಅತ್ಯಂತ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಇದು ಕೇವಲ ಪ್ರವಾಸಿ ತಾಣಗಳ ತವರೂರಲ್ಲ, ಇಲ್ಲಿ ದೇಶಕ್ಕಾಗಿ ಪ್ರಾಣತೆತ್ತ ವೀರ ಯೋಧರ ತಾಣವಿದು. ಅಂತಹ ವೀರ ಸೇನಾನಿಯ ಕುರಿತು ಒಂದಿಷ್ಟು ಮಾಹಿತಿ ನೀಡುವೆ ಕೇಳಿ. ಬಾಗಲಕೋಟೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಹಳ್ಳಿ ಅದುವೇ ಬೇವೂರು. ಇದೇನು ಸಾಮಾನ್ಯವಾದ ಊರಲ್ಲ, ಭಾರತದ ಸೇನಾ ಮಹಾದಂಡ ನಾಯಕನೊಬ್ಬನನ್ನ ನಾಡಿಗೆ ಕೊಟ್ಟ ಪುಣ್ಯದ ನೆಲ ಬೇವೂರು. ಬೇವೂರು ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವ ಹೆಸರೇ ಜನರಲ್ ಗೋಪಾಲ್ ಗುರುನಾಥ್ ಕುಲಕರ್ಣಿ ಉರ್ಫ್ ಬೇವೂರು. ಈ ಊರು ಇಂದಿಗೂ ಜನರ ಮನದಲ್ಲಿ ಜೀವಂತವಾಗಿರುವುದು ಕೂಡ ಇವರ ಹೆಸರಿನಿಂದಲೇ. ಈ ಬೇವೂರಿನ ಮಣ್ಣಿನ ಗುಣದಲ್ಲಿ ಅದಂತ ಶಕ್ತಿ ಪವಾಡ ಅಡಗಿದೆಯೋ ಯಾರಿಗೂ ಗೊತ್ತಿಲ್ಲ. ಜನರಲ್ ಜಿಜಿ ಬೇವೂರವರ ತಂದೆ ಗುರುನಾಥ್ ಬೇವೂರ್. ಅವರ ಹೆಸರನ್ನು ಅದೆಷ್ಟೋ ಜನ ಬಲ್ಲವರಿದ್ದಾರೋ ಯಾರಿಗೆ ಗೊತ್ತು. ಇವರು ಇಡೀ ಭಾರತದ ಪ್ರಪ್ರಥಮ ಪೋಸ್ಟ್ ಮಾಸ್ಟರ್ ಜನರಲ್ ಹಾಗೂ ಡೈರೆಕ್ಟರ್ ಜನರಲ್ ಆಗಿದ್ದವರು. ಬರೋಬ್ಬರಿ 7 ವರ್ಷಗಳ ಕಾಲ ಈ ದೊಡ್ಡ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಬೇವೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಬಂಗಾರದ ಪದಕದೊಂದಿಗೆ ಪದವಿಯನ್ನು ಪಡೆದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಹೊಂದಿದವರು. 1912ರಲ್ಲಿಯೇ ಇಂಡಿಯನ್ ಸಿವಿಲ್ ಸರ್ವಿಸ್ ಸೇರಿದವರು. ಅಂಚೆ ಹಾಗೂ ತಂತಿ ಇಲಾಖೆಯಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಕಾರ್ಯದರ್ಶಿಯಾದವರು. ಬ್ರಿಟಿಷ್ ವೈಸರಾಯ ಅವರ ನೀತಿ ನಿರೂಪಕ ಮಂಡಳಿಯ ಸದಸ್ಯರೂ ಆಗಿದ್ದ ಬೇವೂರರನ್ನು ಇಂಗ್ಲೆಂಡಿನ ರಾಣಿ ತನ್ನ ಅರಮನೆಗೆ ಕರೆಸಿಕೊಂಡು ಸನ್ಮಾನವನ್ನು ಕೂಡ ಮಾಡಿದ್ದರಂತೆ. ಅಂಚೆ ಕಚೇರಿಗಳ ಕಾರ್ಯವೈಖರಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಕಂಡುಹಿಡಿದ ಸೂತ್ರ ಬೇವೂರು ಟೈಮ್ ಟೆಸ್ಟ್ ಇಂದಿಗೂ ಕೂಡ ಒಂದು ಅಮೂಲ್ಯ ಕೊಡುಗೆಯಾಗಿ ಮಾದರಿಯಾಗಿ ಉಳಿದುಕೊಂಡಿದೆ. ಈ ಗುರುನಾಥ್ ಬೇವೂರರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ಗೋಪಾಲ್ ಹಾಗೂ ಮತ್ತೊಬ್ಬರು ಮಾಧವ. ಗೋಪಾಲ್ ಸೇನಾ ಮಹಾದಂಡ ನಾಯಕನಾದರೆ ಮಾಧವ ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿದ್ದವರು. ಎರಡನೇ ಮಹಾಯುದ್ಧದಲ್ಲಿ ಸೆಣಸುವಾಗಲೇ ಗುಂಡಿಗೆ ಬಲಿಯಾದವರು. ಗುರುನಾಥ್ ಬೇವೂರರು ಪುಣೆಯಲ್ಲಿ ವಾಸವಾದ ಬಳಿಕ ಹುಟ್ಟಿದ ತಮ್ಮಿಬ್ಬರ ಮಕ್ಕಳನ್ನು ವರ್ಷಕ್ಕೊಮ್ಮೆಯಾದರೂ ಕರೆದುಕೊಂಡು ಬೇವೂರಿಗೆ ಬರುತ್ತಿದ್ದರಂತೆ. ಒಂದೆರಡು ದಿನ ಉಳಿದು ಊರಿನ ಜನರೊಂದಿಗೆ ಕೆಲ ಕಾಲ ಕಳೆದು ಹೋಗುತ್ತಿದ್ದರು. ಅವರಿಗೆ ಬೇವೂರಿನ ಬಗ್ಗೆ ಅದೆಂಥ ಮಮತೆ ಇತ್ತೆಂದರೆ ತಮ್ಮ ಅಡ್ಡ ಹೆಸರಾದ ಕುಲಕರ್ಣಿಯನ್ನು ಬಿಟ್ಟು ಬೇವೂರು ಎಂದು ಬದಲಿಸಿಕೊಂಡಿದ್ದರು. ತಮ್ಮ ಮಕ್ಕಳಿಗೂ ಯಾವುದೇ ಕಾರಣಕ್ಕೆ ಬೇವೂರು ಎಂಬ ಹೆಸರನ್ನು ಬದಲಿಸದಂತೆ ತಾಕೀಚು ಮಾಡಿದ್ದರಂತೆ. ಗೋಪಾಲ್ ಬೇವೂರವರು ಸೇನೆಗೆ ಸೇರುವ ಹೊತ್ತಿಗೆ ಅವರಿಗಿದ್ದ ಕರ್ನಾಟಕದ ಸಂಬಂಧವೆಂದರೆ ವರ್ಷಕ್ಕೊಮ್ಮೆ ತಂದೆ ತಾಯಿ ಜೊತೆಗೆ ಬೇವೂರಿಗೆ ಬರುವುದು. ಅವರು ಹುಟ್ಟೂರಿನ ಸಂಬಂಧವನ್ನು ಕೊನೆಯ ತನಕವೂ ಉಳಿಸಿಕೊಂಡು ಬಂದವರು. ಇನ್ನು ಜನರಲ್ ಗೋಪಾಲ್ ಬೇವೂರವರ ಹೆಸರನ್ನು ಹೇಳಿದರೆ ಸೇನಾ ಶಿಬಿರದಲ್ಲಿನ ಸೈನಿಕನ ಮೈ ಮನಗಳಲ್ಲಿ ಒಂದು ಗೌರವದ ಕಂಪನ ಮೂಡುತ್ತಿತ್ತು, ಮನಸ್ಸು ತಟ್ಟನೆ ಒಂದು ಸಲಾಮು ಹೊಡೆಯುತ್ತಿತ್ತು. 6 ಅಡಿ ಎತ್ತರದ ಅಜಾನುಬಾಹು ಗಂಭೀರ ಮುಖಮುದ್ರೆಯ ಜನರಲ್ ಸಾಹೇಬರು ಠಾಕು ಟೀಕಾಗಿ ನಡೆದು ಬರುತ್ತಿದ್ದರೆ ಸೈನಿಕರ ಎದೆಯಂತರಾಳದಲ್ಲಿ ಒಂದಷ್ಟು ಹೆಮ್ಮೆ, ಗರ್ವ, ದೇಶಭಕ್ತಿ, ಪೊಗರು, ನಿಷ್ಠೆ, ಶ್ರದ್ಧೆ ಪುಟಿದೇಳುತ್ತಿತ್ತು. ಮೆಲ್ಲಮೆದು ದನಿಯಲ್ಲಿ ಗುಡುಗನ್ನಾದರೂ ಎದುರಿಸುವ ಸಂಯಮ. ವಿವೇಕ ಹೊಂದಿದ್ದ ಬೇವೂರರು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಮೆರೆಯುತ್ತಿದ್ದ ತಾಳ್ಮೆ ಇಂದಿಗೂ ಹಳೆ ಫೌಜಿಗಳ ಪಾಳೆಯದಲ್ಲಿ ಅದು ದಂತ ಕಥೆಯೇ. ಸಾಮಾನ್ಯ ಸೈನಿಕನ ಅಂತಃಕರಣವನ್ನು ಸಹ ಮೀಟುವ ಸೂಕ್ಷ್ಮ ಮನಸ್ಸು ಅವರದ್ದಾಗಿತ್ತು. ಆಗ ತಾನೇ ಪಾಕಿಸ್ತಾನದೊಂದಿಗಿನ ಯುದ್ಧ ನಿಂತು ಹೋಗಿತ್ತು. ಸೇನಾ ವರಿಷ್ಠರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಭೇಟಿ ನೀಡಿದ ಪತ್ರಕರ್ತರು ನಿಮ್ಮ ತುರ್ತು ಕ್ರಮವೇನು ಎಂದು ಪ್ರಶ್ನೆ ಮಾಡಿದಾಗ ಗಡಿಯಿಂದ ಆದಷ್ಟು ಬೇಗ ಸೇನೆಯನ್ನು ವಾಪಸ್ ಕರೆಸಿ ಅವರಿಗೆ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳೊಂದಿಗೆ ಕೆಲ ಕಾಲ ಕಳೆಯಲು ಅವಕಾಶ ಕಲ್ಪಿಸುವುದು ಎಂದು ಹೇಳಿದ್ದರಂತೆ. ಮಾನವೀಯ ಮನಸ್ಸಿನ ಬೇವೂರ್ ಯುದ್ಧ ಭೂಮಿಯಲ್ಲಿ ಅಡಿಯಿಟ್ಟರೆ ಕೆರಳಿದ ಸಿಂಹ.
ಬಲುಚಿ ರೆಜಿಮೆಂಟ್ನ ಕಮಿಷನರ್ ಹುದ್ದೆಯ ಮೂಲಕ ಸೇನೆಯನ್ನು ಸೇರಿದ ಬೇವೂರ್ ಬಹಳ ಬೇಗ ತಮ್ಮ ಕಾರ್ಯಕ್ಷಮತೆಯಿಂದ ಮೇಲುಮೇಲಕ್ಕೆ ಬಂದವರು. ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಬರ್ಮಾದಲ್ಲಿ ನಡೆದ ಸಮರದಲ್ಲಿ ಬೇವೂರ್ ಬಲುಚಿ ರೆಜಿಮೆಂಟ್ನ ನಾಯಕರಾಗಿ ಸೇನೆಯನ್ನ ಮುನ್ನಡೆಸಿದ ವೈಖರಿಯನ್ನ ಈಗಲೂ ಸೈನಿಕರು ತುಂಬಾನೇ ನೆನೆಯುತ್ತಾರೆ. ಸಾಹಸಕ್ಕೆ ಹೆಸರಾದ ಡೋಗ್ರಾ ರೆಜಿಮೆಂಟ್ನ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕಾಶ್ಮೀರ್ ಕಾರ್ಯಾಚರಣೆಯಲ್ಲಿನ ಇವರ ಪಾತ್ರ ಅಮೋಘವಾದದ್ದು. ಜನರಲ್ ಗೋಪಾಲ್ ಬೇವೂರ್ ಅವರಲ್ಲಿನ ನಿಜವಾದ ಯೋಧ ಬೆಳಕಿಗೆ ಬಂದಿದ್ದು 1971 ರ ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ. ಪಾಕ್ ಸೈನಿಕರಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಮುಕ್ತಿವಾಹಿನಿ ಪರವಾಗಿ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿವಾರ್ಯವಾಗಿ ಭಾರತೀಯ ಸೇನೆ ಪ್ರವೇಶಿಸುವಂತಾದಾಗ ಬೇವೂರರು ಪಶ್ಚಿಮ ಪಾಕಿಸ್ತಾನದೆಡೆ ನುಗ್ಗಿದ ಸೇನಾ ತುಕಡಿಯ ಮುಖ್ಯಸ್ಥರಾಗಿ ಮೆರೆದ ಶೌರ್ಯ ಅವರಿಗೆ ರಾಷ್ಟ್ರಮಟ್ಟದ ಮನ್ನಣೆಯನ್ನು ತಂದುಕೊಟ್ಟಿತು. ಸುಮಾರು 90,000 ಪಾಕ್ ಸೈನಿಕರು ಶರಣಾಗುವಂತೆ ಮಾಡಿದ ಹೆಗ್ಗಳಿಕೆ ಬೇವೂರವರದ್ದು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಜನರಲ್ ಬೇವೂರವರನ್ನ ಬಿಗಿದಪ್ಪಿ ಪ್ರಶಂಸಿಸಿದ ಚಿತ್ರ ಡೆಹ್ರಾಡೂನ್ನಲ್ಲಿರುವ ಸೈನಿಕ ತರಬೇತಿ ಕಾಲೇಜಿನಿಂದ ಬರುವ ಸೈನಿಕರ ಭಿತ್ತಿ ಚಿತ್ರದಲ್ಲಿ ಇಂದಿಗೂ ರೋಮಾಂಚನ ಹುಟ್ಟಿಸುತ್ತದೆ. ಜನರಲ್ ಗೋಪಾಲ್ ಬೇವೂರವರ ಸೇವಾನಿಷ್ಠೆ ಇಂದಿಗೂ ಜನಜನಿತ. ಎನ್ಸಿಸಿಯ ಮೊದಲ ಮಹಾನಿರ್ದೇಶಕರಾಗಿದ್ದ ಜನರಲ್ ಬೇವೂರರ ಅಂಚೆ ಚಿತ್ರವನ್ನ ಹೊರತರಲು ಅಂಚೆ ಇಲಾಖೆ ನಿರ್ಧಾರ ಮಾಡಿತ್ತಂತೆ. ಅವರ ತಂದೆ ಕೂಡ ಅದೇ ಇಲಾಖೆಯಲ್ಲಿ ಉನ್ನತ ಸ್ಥಾನ ಅಲಂಕರಿಸಿದ್ದನ್ನ ಪ್ರಮುಖ ಕಾರಣವಾಗಿ ಪರಿಗಣಿಸಲಾಯಿತಂತೆ. ಈ ವಿಷಯ ಜನರಲ್ ಸಾಹೇಬರಿಗೆ ಗೊತ್ತಾಗುತ್ತೆ. ಈ ಕಾರಣಕ್ಕಾದರೆ ದಯವಿಟ್ಟು ನನ್ನ ಅಂಚೆ ಚೀಟಿ ಬೇಡವೇ ಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿ ಅನುಮತಿಯನ್ನೇ ಕೊಡಲಿಲ್ಲವಂತೆ. ಪದ್ಮವಿಭೂಷಣ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕಗಳಿಂದ ಪುರಸ್ಕೃತರಾಗಿದ್ದ ಗೋಪಾಲ್ ಬೇವೂರರ ಮನಸ್ಸು ಅಪ್ಪಟ ಕನ್ನಡ ಕನ್ನಡ. ಕನ್ನಡಿಗರು ಸಿಕ್ಕಾಗ ತಮ್ಮ ಮೂಲ ಊರಾದ ಬೇವೂರಿನ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ. ಸೇನಾ ಮಹಾದಂಡ ನಾಯಕರಾಗಿ ಮೊದಲ ಬಾರಿಗೆ ಪುಣೆಗೆ ಆಗಮಿಸಿದಾಗ ಅವರಿಗೆ ನಾಗರಿಕ ಸನ್ಮಾನ ನೀಡಲಾಯಿತು. ಕಾರ್ಯಕ್ರಮದ ನಿರೂಪಕರು ಜನರಲ್ ಅವರನ್ನ ಮಹಾರಾಷ್ಟ್ರದ ಸುಪುತ್ರ ಭಾರತೀಯ ಸೇನಾ ಜ್ಯೇಷ್ಠ ಎಂದು ಸಂಬೋಧಿಸಿದರು. ಈ ಮಾತನ್ನು ಒಪ್ಪದ ಗೋಪಾಲ್ ಬೇವೂರವರು ತಮ್ಮ ಮಾತು ಬಂದಾಗ ಬೇವೂರರು ನಾನು ಕರ್ನಾಟಕದ ಸುಪುತ್ರ ಮಹಾರಾಷ್ಟ್ರದ ಅಳಿಯ ಎಂದು ಹೇಳಿದರು. ಜೀವನದಲ್ಲಿ ಮೇಲೆ ಮೇಲಕ್ಕೇರುತ್ತಾ ಹೋದಂತೆ ಕೆಲವರು ತಮ್ಮವರನ್ನ ತಮ್ಮ ಊರನ್ನ ಮರೆಯುತ್ತಾ ಹೋಗುತ್ತಾರೆ. ತಮ್ಮ ಮೂಲ ಸೆಲೆಯನ್ನ ಮರೆತು ತಾವಿರುವ ಸ್ಥಳವನ್ನೇ ಅನುಕೂಲ ನೋಡಿಕೊಂಡು ತಮ್ಮ ಊರೆಂದು ಭಾವಿಸಿಕೊಳ್ಳುತ್ತಾರೆ. ಆಗ ಅವರ ಪಾಲಿಗೆ ಮೂಲ ಊರು ಬೇಡವಾಗಿ ಸಂಬಂಧದ ಕರುಳಬಳ್ಳಿಗೆ ಕತ್ತರಿ ಬಿದ್ದಿರುತ್ತದೆ. ಆದರೆ ಜನರಲ್ ಗೋಪಾಲ್ ಬೇವೂರ್ ಎಲ್ಲಿಯೇ ಹೋದರೂ ನಾನು ಕರ್ನಾಟಕದವ ಕನ್ನಡಿಗ ಎಂದು ಮುನ್ನುಡಿ ಹಾಕಿಕೊಳ್ಳುತ್ತಿದ್ದರು. ಇಂಥ ಮನುಷ್ಯನೊಬ್ಬ ಮಹಾದಂಡ ನಾಯಕನ ಪೋಷಾಕು ಧರಿಸಿ ಹಲವಾರು ಯುದ್ಧ ಭೂಮಿಯಲ್ಲಿ ದಾಂಗುಡಿಯಿಟ್ಟು ಕರ್ನಾಟಕದ ಹಿರಿಮೆ ಗರಿಮೆ ಮೆರೆದಿದ್ದು ಅವರ ಬಗ್ಗೆ ಹೆಮ್ಮೆ ಅಭಿಮಾನ ಮೂಡಿಸುತ್ತದೆ. ಶಿಸ್ತಿನ ಸಿಪಾಯಿ ಧೀಮಂತ ನಾಯಕ ಜನರಲ್ ಗೋಪಾಲ್ ಗುರುನಾಥ ಬೇವೂರ್ 1989 ಅಕ್ಟೋಬರ್ 24 ಪುಣೆಯಲ್ಲಿ ತಮ್ಮ 73ನೇ ವಯಸ್ಸಿನಲ್ಲಿ ಮೃತರಾದರು. ಡಾರ್ಜಿಲಿಂಗ್ನಲ್ಲಿ ಬೇವೂರ್ ಅವರ ಸ್ಮಾರಕ ಭವನ ನಿರ್ಮಿಸಲಾಗಿದೆ. ಬೇವೂರ್ ಗ್ರಾಮದ ಜನರು ಪ್ರೌಢಶಾಲೆಗೆ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಗ್ರಾಮದಲ್ಲಿ ಬೇವೂರ್ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. 68ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಹಾದ್ವಾರಕ್ಕೆ ಬೇವೂರವರ ಹೆಸರಿಟ್ಟು ಅಲ್ಲಿಯೂ ಕೂಡ ಸ್ಮರಿಸಿದ್ದಾರೆ. ಇಂಥ ಧೀಮಂತ ನಾಯಕನ ಕಂಚಿನ ಪುತ್ಥಳಿಯನ್ನು ರಾಜ್ಯದ ರಾಜಧಾನಿಯ ಪ್ರಮುಖ ಸ್ಥಳಗಳಲ್ಲಿ ಸ್ಥಾಪಿಸಿ ಇವರ ಜೀವನ ಚರಿತ್ರೆಯನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಬೇಕೆಂದು ಸ್ಥಳೀಯರ ಆಶಯವಾಗಿದೆ. ಇಂತಹ ಒಬ್ಬ ಮಹಾನ್ ಸಾಧಕರೊಬ್ಬರನ್ನ ಪಡೆದ ಬಾಗಲಕೋಟೆ ಜಿಲ್ಲೆಯು ನಿಜಕ್ಕೂ ಪುಣ್ಯವಂತರ ನಾಡು. ಬಿರು ಬಿಸಿಲಿನ ಹಾಸಿನಲ್ಲಿ ಬೇವೂರೆಂಬ ಮಣ್ಣಿನ ನೆಲದಲ್ಲಿ ಆ ಗ್ರಾಮಕ್ಕೆ ನಾವೆಲ್ಲ ಶರಣು ಎನ್ನಲೇಬೇಕು. ಇತಿಹಾಸದ ಪುಟಗಳಲ್ಲಿ ದಾಖಲಾದ ಬೇವೂರು ಪ್ರತಿಯೊಬ್ಬರ ಮನದಲ್ಲಿ ದಾಖಲಾಗುವಂತಾದರೆ ಅದಕ್ಕೆ ಅಪಾರ ಗೌರವ ಸಲ್ಲಿಸಿದಂತಾಗುತ್ತದೆ. ಎಲ್ರಿಗೂ ಧನ್ಯವಾದ.